ನನ್ನ ನಾಡಿನ ಮಕ್ಕಳು ನನ್ನ ನೆಲದಲ್ಲಿ ಉದ್ಯೋಗ ಪಡ್ಕೊಳ್ಳಿಲ್ಲ ಅಂದರೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ನಾಳೆ ನಮ್ಮ ಮಕ್ಕಳು ಎಲ್ಲಿ ಹೋಗಿ ಬದುಕಬೇಕು, ಎಲ್ಲಿ ಹೋಗಿ ಉದ್ಯೋಗ ಮಾಡಬೇಕು, ಎಲ್ಲಿ ಅವರ ಬದುಕನ್ನು ಹಸನಗೊಳಿಸ್ಕೋಬೇಕು? ಅದಕ್ಕೋಸ್ಕರ ನಾವು 25 ವರ್ಷದಿಂದ ಕರವೇ ಬಂದಂಥ ಎಲ್ಲ ಸರ್ಕಾರದ ಮುಂದೆ ನಮ್ಮ ಹಳ್ಳಿಗಳನ್ನು ತೋಡ್ಕೊಂಡು ಕನ್ನಡಿಗರು ಅನ್ಯಾಯ ಆಗ್ತಾ ಇದೆ, ಕನ್ನಡಿಗರು ಉದ್ಯೋಗ ಸಿಗ್ತಾಯಿಲ್ಲ, ಉದ್ಯೋಗ ಕೊಡ್ತಾ ಇಲ್ಲ, ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದವರ ಪಾಲ ಆಗ್ತಾ ಇದೆ. ಅದಕ್ಕೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಮಾಡಿ ಅಂತ ಹೇಳಿ ಬಂದಂಥ ಎಲ್ಲ ಸರ್ಕಾರ ಮುಂದೆ ಭಾರಿ ದೊಡ್ಡ ದೊಡ್ಡ ರ್ಯಾಲಿ ಮಾಡಿದು, ಪ್ರತಿಭಟನೆ ಮಾಡಿದು, ಎಲ್ಲ ಮಾಡಿದು. ಇವತ್ತಿರೋ ಯಾವುದೇ ಸರ್ಕಾರಗಳು, ಅದು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಯಾವುದೇ ಸರ್ಕಾರಗಳು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಲಿಲ್ಲ. ಆದರೆ ಇವತ್ತೊಂದು ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಇತ್ತೀಚೆಗೆ ಎಲ್ಲ ಉದ್ಯಮದಲ್ಲಿ ಕೇಳಿಬರುತ್ತದೆ ಏನಪ್ಪ ಅಂದರೆ ಅತಿ ಹೆಚ್ಚು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಒಂದು ದಿನಕ್ಕೆ ಬೆಂಗಳೂರಿಗೆ ಬರ್ತಿರುವಂಥ ವಲಸೆ ಸುಮಾರು 10,000ಕ್ಕೂ ಹೆಚ್ಚು, 10,000ಕ್ಕೂ ಹೆಚ್ಚು ವಲಸೆ ಬೆಂಗಳೂರಿಗೆ ಬರ್ತಾ ಇದೆ. ಎಲ್ಲ ಉದ್ಯಮದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೈ ತಪ್ಪು ಹೋಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ನಾವು ನಮ್ಮ ನೆಲವನ್ನು, ನಮ್ಮ ಕನ್ನಡಿಗರನ್ನು ರಕ್ಷಣೆ ಮಾಡ್ಕೋಬೇಕಾಗಿದೆ. ಅದಕ್ಕೆ ಸರ್ಕಾರದ ಮುಂದೆ ಹೇಳ್ತಾ ಇದ್ದೀವಿ, ನಮ್ಮ ನೆಲದಲ್ಲಿ ನಮ್ಮ ಮಕ್ಕಳು ಭವಿಷ್ಯ ಹಾಳು ಮಾಡಬೇಡಿ, ಅವರ ಬದುಕನ್ನು ಕಿತ್ಕೋಬೇಡಿ, ಅವ್ರನ್ನ ನಾಳೆ ಪರದೇಶಿಗಳಾಗಿ ಮಾಡಬೇಡಿ. ಅದಕ್ಕಾಗಿ ಒಂದು ಕಾನೂನು ರೂಪಿಸಿ, ಯಾವ ಡಿಸೆಂಬರ್ 27 ನಾಮಫಲಕದಲ್ಲಿ ಶೇಕಡ ಕನ್ನಡ 60 ಆಗಬೇಕು ಅಂತ ಕರವೇ ಬೀದಿಗಿಳಿದಾಗ ಏನು ಒಂದು ಕಾಯ್ದೆ ಆಯ್ತಲ್ಲ, ಅದೇ ಮಾದರಿಯಲ್ಲಿ ಉದ್ಯೋಗ ಮೀಸಲಾತಿಯಲ್ಲಿ ಕನ್ನಡಿಗರಿಗೆ ಡಿ ಮತ್ತು ಸಿಯಲ್ಲಿ 100ಕ್ಕೆ 100ರಷ್ಟು, ಎ ಮತ್ತು ಬಿಯಲ್ಲಿ 100ಕ್ಕೆ 80ರಷ್ಟು ಭಾಗ ಕನ್ನಡದ ಮಕ್ಕಳಿಗೆ ಕೆಲಸ ಸಿಗಬೇಕು ಅನ್ನುವ ಒಂದು ಕಾಯ್ದೆ ಜಾರಿಗೆ ಬಂದರೆ ಕನ್ನಡಿಗರು ಕನ್ನಡದ ನೆಲದಲ್ಲಿ ಬದುಕನ್ನು ಕಟ್ಕೋತಾರೆ, ಕನ್ನಡದ ಮಕ್ಕಳು ಇಲ್ಲಿ ಉಳ್ಕೊಳ್ತಾರೆ. ಇಲ್ಲದೆ ಹೋದರೆ ಅವರು ಈ ನೆಲದಲ್ಲಿ ಪರಕೀರಂತೆ ಬದುಕುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನಿಂದ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಬೇರೆ ಕಡೆ ಹೋದರೆ ನಮಗೆ ಭಾಷೆ ಬಗ್ಗೆ ಇಷ್ಟೊಂದು ಹೋರಾಟಗಳು ಉಳಿಸಿ ಬೆಳೆಸಿ ಅನ್ನೋದು ಎಲ್ಲೂ ನಮಗೆ ಕೇಳಿಸೋದೇ ಇಲ್ಲ. ಅವರಾಗವರೇ ಭಾಷಾಭಿಮಾನ ಬೆಳೆಸ್ಕೊಂಡಿರ್ತಾರೆ. ಇಲ್ಲಿ ನಮ್ಮಲ್ಲಿ ಬರ್ತಾ ಬರ್ತಾ ಭಾಷಾಭಿಮಾನ ಕಡಿಮೆ ಆಗ್ತಾ ಇದೆಯಾ, ಏನಾಗ್ತದೆ ಏನೂ ಗೊತ್ತಾಗ್ತಲ್ಲ. ಈವನ್ ನಮ್ಮ ಸಿನಿಮಾಗಳಲ್ಲೇ ತಗೊಂಡ್ರೆ, ಇವತ್ತು ನೀವು ಯಾವುದೇ ಮಾಲ್ಗಳಿಗೆ ಹೋಗಿ, ಎಲ್ಲೇ ಹೋಗಿ, ಯಾರೇ ಆದರೂ ಸಹ ಬೇರೆ ಭಾಷೆಯವರೇ. ನೀವು ಮಾಲ್ಗಳ ಸಿನಿಮಾಗಳಿಗೆ ಬಿಡಿ, ದೇವಸ್ಥಾನಗಳಿಗೆ ಹೋಗಿ, ನೀವು ಮುಜರಾಯಿ ಇಲಾಖೆ ಅಂಡರಲ್ಲಿ ಬರತಕ್ಕಂಥ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಸಹ ನಿಮಗೆ ಅನ್ಯ ಭಾಷೆಗರೇ, ಅಲ್ಲಿ ಕನ್ನಡಿಗರು ಇಲ್ಲವೇ ಇಲ್ಲ. ನೀವು ಬೇರೆ ಒಂದು ರಾಷ್ಟ್ರಗಳಿಗೆ, ಬೇರೆ ಒಂದು ರಾಜ್ಯಗಳಿಗೆ ಹೋದರೆ ಅಲ್ಲಿನ ಲೋಕಲ್, ಇವಾಗ ನೀವು ತಿರುಪತಿಗೆ ಹೋಗ್ತೀರ, ತಿರುಪತಿನಲ್ಲಿ ನೀವು ಯಾವತ್ತಾದರೂ ಕನ್ನಡಿಗರು ಇರುವಂಥದ್ದನ್ನು ನೋಡಿದ್ದೀರಾ? ನೀವು ಮಾತಾಡೋವಂಥದ್ದನ್ನು ನೋಡಿದ್ದೀರಾ? ನೀವು ಬನ್ನಿ, ಎಲ್ಲೂ ಬೇಡ, ನಮ್ಮ ಬನಶಂಕರಿ ದೇವಸ್ಥಾನಕ್ಕೆ ಬನ್ನಿ, ಬನ್ನಿ. ಎಷ್ಟು ಜನ ಅನ್ಯ ಭಾಷಿಕರಿದ್ದಾರೆ ನಾವು ತೋರಿಸ್ತೀವಿ. ಸ್ನೇಹಿತರೆ, ಇದೆಲ್ಲನೂ ಸಹ ಕೊನೆಗೊಳ್ಳಬೇಕಂದ್ರೆ ಧೀಮಂತವಾಗಿ ಎಲ್ಲ ಹೋರಾಟಗಳಲ್ಲೂ ಸಹ ತುಂಬ ಆತ್ಮೀಯವಾಗಿ ತಗೊಂಡು, ಇದು ನನ್ನ ಕರ್ತವ್ಯ, ನಾವು ಹುಟ್ಟಿರೋದೇ ಇದಕ್ಕೋಸ್ಕರ ಅನ್ನೋ ರೀತಿಯಲ್ಲಿ ಹೋರಾಡೋಂಥ ನನ್ನ ಆತ್ಮೀಯ ಸಹೋದರಾದಂಥ ಅಣ್ಣನಾದಂಥ ನಾರಾಯಣ ಗೌಡರಿಗೆ ದಯವಿಟ್ಟು ಬೆಂಬಲವನ್ನು ಕೊಡಿ ಅಂತ ಈ ಮುಖಾಂತರವಾಗಿ ನಾನು ಕೇಳಿಕೊಳ್ತೇನೆ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಒಂದು ಭಾಷೆ ಮೇಲೆ ಒಂದು ಭಾಷೆ ಉಳಿಬೇಕು, ಬೆಳಿಬೇಕು ಅಂತ ಅದಕ್ಕೆ ಎರಡು ಕಾರಣ ಇರುತ್ತೆ. ಮೊದಲನೇದಾಗಿ ಆ ಭಾಷೆ ಮೇಲೆ ಇರೋ ಅಭಿಮಾನ, ಆ ಭಾಷೆ ಮೇಲೆ ಇರೋ ಪ್ರೀತಿ, ಆ ಭಾಷೆ ಮೇಲೆ ಇರೋ ಹೆಮ್ಮೆ, ಆ ಭಾಷೆ ಮೇಲೆ ಇರೋ ಒಲವು. ಎರಡನೇದಾಗಿ ಅತಿ ಮುಖ್ಯವಾದ ಕಾರಣ ಏನಂದರೆ ಆ ಭಾಷೆ ಉದ್ಯೋಗದ ಭಾಷೆ ಆಗಿರಬೇಕು, ಆ ಭಾಷೆ ಅನ್ನದ ಭಾಷೆ ಆಗಿರಬೇಕು, ಮಾತ್ರ ಅದು ಉಳಿಯೋಕೆ ಬೆಳೆಯೋಕೆ ಸಾಧ್ಯ. ಆದ್ದರಿಂದ ಈ ನೆಲದ, ಈ ಜಲದ, ಈ ಜನರ, ರಾಜ್ಯದ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಳೋಕೆ ಕೈಗಾರಿಕೆಗಳು ಏನಾದರೂ ಪ್ರಯತ್ನ ಪಟ್ಟರೆ ಕನ್ನಡಿಗರಿಗೆ 100ರಷ್ಟು ಮೀಸಲಾತಿ ಕೊಡಲೇಬೇಕು ಅಂತ ಅವರು, ಅದು ಅವರ ಕರ್ತವ್ಯ. ಆದರೆ ಅದೇ ರೀತಿ ಕನ್ನಡಿಗರಿಗೆ ಶೇಕಡ 100ರಷ್ಟು ಮೀಸಲಾತಿ ಕೇಳಬೇಕು, ಇದು ಕನ್ನಡಿಗರ ಅಧಿಕಾರ, ಅವರ ಹಕ್ಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕವಾದ ಚಿಂತನೆ, ಪ್ರಾದೇಶಿಕವಾದ ರಾಜಕೀಯ ಚಳವಳಿ ಬಹಳ ಬಲಿಷ್ಠವಾಗಿ ಬೆಳೆದ ಇದ್ರೆ ಬಹಳ ಕಷ್ಟದಾಯಕ ಸಮಸ್ಯೆಯನ್ನ ಮುಂದೆ ಕನ್ನಡಿಗರು ಅನುಭವಿಸಬೇಕಾಗುತ್ತೆ.
ಇಲ್ಲಿರ್ತಕ್ಕಂತ ಸಾವಿರಾರು ಮಾಲುಗಳು ಯಾರ ಸೊತ್ತು? ಇಲ್ಲಿರ್ತಕ್ಕಂತ ಕನ್ನಡಿಗರವಲ್ಲ, ದೊಡ್ಡ ದೊಡ್ಡ ಕಾರ್ಖಾನೆಗಳು. ಈ ಬೆಂಗಳೂರು ಅಂತಕ್ಕಂಥದ್ದು ಕೇವಲ ಕರ್ನಾಟಕದ ರಾಜಧಾನಿಯಾಗಿ ಉಳಿದಿಲ್ಲ, ಭಾರತ ದೇಶದ ರಾಜಧಾನಿಯ ದಾಟಿ ಒಂದು ಹೆಜ್ಜೆ ಮುಂದಿಟ್ಟಿರ್ತಕ್ಕಂಥದ್ದು ಬೆಂಗಳೂರು ಅನ್ನೋದು ಮರಿಬಾರದು. ಈ ಬೆಂಗಳೂರೇನು ಸಾಮಾನ್ಯ ಅಲ್ಲ, ಗೊತ್ತಿರಲಿ. ಇಡೀ ಭಾರತ ದೇಶಕ್ಕೆ ಟ್ಯಾಕ್ಸ್ ಕಟ್ಟೋದಾಗ್ಲಿ ಜಿ ಎಸ್ ಟಿ ಆಗಲಿ ಮಹಾರಾಷ್ಟ್ರ ಬಿಟ್ಟರೆ ಎರಡನೇ ಸ್ಥಾನ ಕರ್ನಾಟಕದ್ದು. ಇಷ್ಟು ಹಣವನ್ನ ಕೇಂದ್ರಕ್ಕೆ ರಾಜ್ಯಕ್ಕೆ ನೀಡ್ತಕ್ಕಂಥ ನಾವು ಈಗ ತಾನೇ ಹಾಡು ಹೇಳಿದ್ರಲ್ಲ, ನಾವು ಅನಾಥರಾಗಿದ್ದೀವಿ. ನಿಜ, ಅನಾಥ ಪ್ರಜ್ಞೆನ ಹೋಗಲಾಡಿಸಕ್ಕೆ ಕನ್ನಡದ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಟಿ ಎ ನಾರಾಯಣಗೌಡರ ಹೋರಾಟಕ್ಕೆ ಯಾವಾಗಲೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾಗಿ ಅವರ ಬೆಂಬಲಕ್ಕಿರುತ್ತೆ. ನಮ್ಮ ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯ ಎಲ್ಲ ಯೂನಿಟ್ಗಳು ಮುಚ್ಚುತ್ತಾ ಇದ್ದಾರೆ, ಮಿಲಿಟರಿ ಹಾಲ್ ಇನ್ ಡೈರಿ ಮುಚ್ಚಿದ್ದಾರೆ, ನಮ್ಮ ಸೈನಿಕರಲ್ಲಿದ್ದಾರೆ. 1,500 ಜನ ಇದ್ದಿತ್ತು, ಇವತ್ತು 350 ಜನ ಇದ್ದೀವಿ. ನಾನು ರಿಟೈರ್ಡ್ ಆಗೋದು 2 ವರ್ಷ ಇದೆ, 200 ಜನ ಆಗ್ತಾರೆ. ಹೊಸ ನೇಮಕಾತಿಗಳು ಆಗ್ತಾ ಇಲ್ಲ, ಗುತ್ತಿಗೆ ಆಧಾರದ ಮೇಲೆ ಕೂಡ ಪಾರದರ್ಶಕವಾಗಿ ನಡೀತಾ ಇಲ್ಲ. ಎಲ್ಲ ಉತ್ತರ ಭಾರತದ ರಾಜ್ಯದವರು ಬರ್ತಾ ಇದ್ದಾರೆ, ತಾವು ದಯಮಾಡಿ ನೇಮಕಾತಿಗಳು ಆಗಬೇಕು. ಮತ್ತು ಇಡೀ ದಕ್ಷಿಣ ಭಾರತದಲ್ಲಿ ಯುದ್ಧಕ್ಕೆ ಬೇಕಾಗುವಂತಹ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂತಹ ಘಟಕ ನಮ್ಮದು 515 ಆರ್ಮಿ ಬೇಸ್ ವರ್ಷ 515 ಭೂಸೇನಾ ಕಾರ್ಯಾಗಾರ. ತಮ್ಮ ಹಿಂದೆಯನ್ನು ತಾವು ಸಹಾಯ ಮಾಡಿದ್ದೀರಿ, ಇದು ಬಲಗೊಳ್ಳಬೇಕು. ಇದು ಕಾರ್ಯಾಗಾರವನ್ನು ಎತ್ತಂಗಡಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ, ಉತ್ತರ ಭಾರತದ ಶಕ್ತಿಗಳನ್ನು ಆಕ್ರಮಿಸುವಂಥ ಪ್ರಯತ್ನ ನಡೀತಾ ಇದೆ. ದಯಮಾಡಿ ಕೇಂದ್ರದ ಸಚಿವರನ್ನು ಭೇಟಿ ಮಾಡಿ ಈ ಕೇಂದ್ರ ಸರ್ಕಾರದ ಈ ಉದ್ಯಮಗಳು ಇಲ್ಲಿ ಉಳಿಬೇಕು ಅನ್ನುವಂಥ ತಮ್ಮ ನೇತೃತ್ವ ನಡಿಬೇಕು ಅಂತೇಳಿ ನಾನು 515 ಭೂಸೇನಾ ಕಾರ್ಯಾಗಾರದ ಕಾರ್ಯಾಧ್ಯಕ್ಷರಾಗಿ ತಮ್ಮಲ್ಲಿ ಕೃತಜ್ಞತೆ ಪೂರ್ವಕ ಕೋರ್ಕೊಳ್ತಾ ಇದ್ದೇನೆ. ಈ ಮನೆಗೆ ಗೇಟ್ ಆಗದೇ ಇದ್ರೆ ಅಥವಾ ಮನೆಗೆ ಬಾಗಿಲಾಗದೇ ಇದ್ರೆ ಬರೋರೆಲ್ಲ ಬರ್ತಾ ಇರ್ತಾರೆ. ಆ ಥರ ನಮ್ಮ ಕರ್ನಾಟಕ ದೊಡ್ಡ ಹೃದಯದಿಂದ ಎಲ್ಲರೂ ಬರ್ಮಾಡ್ಕೋತಾ ಇದ್ದೀವಿ. ಫಸ್ಟು ನಾವು ಗೇಟ್ ಹಾಕ್ಬೇಕು. ಒಂದು ದಿನಕ್ಕೆ ಬೆಂಗಳೂರಿನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನಿಂತ್ಕೊಂಡ್ರೆ ನೀವು ಸುಮಾರು 10,000 ಮಂದಿ ಬೆಂಗಳೂರು ಬರ್ತಾ ಇದ್ದಾರೆ. ಸೊ ಒಂದು ಕಡೆಗೆ ಸಾಗರ ಸಾಗರವಾಗಿ ಅವರು ಬರ್ತಾ ಇದ್ದಾರೆ. ಇದನ್ನು ಮೊದಲು ತಡಿಬೇಕು. ಇದು ಯಾತಕ್ಕಾಗಿ ಬರ್ತಾರೆ ಅನ್ನೋದು ಒಂದು ಯೋಚನೆ ಮಾಡೋಣ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿ ಬಹಳ ಮಂದಿ ಬರ್ತಾರೆ, ಮತ್ತು ಹೋಟೆಲ್ ಇಂಡಸ್ಟ್ರಿ ಮತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಈ ಮೂರು ಇಂಡಸ್ಟ್ರೀಸ್ಗಳಿಗೆ ಬಹಳ ಮಂದಿ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಕನ್ನಡಿಗರು ಈ ಮೂರು ಇಂಡಸ್ಟ್ರಿನಲ್ಲಿ ಯಾರೂ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಇದನ್ನು ಟ್ರೈನಿಂಗ್ ತಗೊಂಡು ಇದನ್ನು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಡೆವಲಪ್ ಮಾಡಿದಾಗ ಮಾತ್ರನೇ ನಾವು ಹೊರಗಡೆಯವ್ರನ್ನ ತಡಿಬೇಕು. ಈ ತಡೆಯುವಂಥ ಒಂದು ಕೆಲಸನ ಎರಡು ರೀತಿಯಲ್ಲಿ ಮಾಡಬೇಕು. ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಟ್ರೈನಿಂಗ್ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಬೇಕು, ಮತ್ತು ಹೊರಗಡೆಯಿಂದ ಬರೋರನ್ನ ತಡಿಬೇಕು. ಇದು ಬಹಳ ಮುಖ್ಯವಾಗಿದೆ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖ್ಯಮಂತ್ರಿಗಳು ಬರಲಿ, ಈ ನೆಲದ ಮಕ್ಕಳ ಬದುಕಿಗಾಗಿ ನೀವು ಈ ಕಾಯ್ದೆ ತನ್ನಿ ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಹಾಗಾಗಿ ಇನ್ನ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹದ ಮುಖಾಂತರ ನಮ್ಮ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ. ಯಾಕೆಂದ್ರೆ ನಿಮಗೆ ಹೋಟ ಹಾಕ್ತೋರು, ನಿಮಗೆ ಅಧಿಕಾರ ಕೊಟ್ಟೋರು ಯಾವುದೇ ಹಿಂದಿ ರಾಜ್ಯಗಳ ಅಲ್ಲಿಯ ಜನ ಅಲ್ಲ, ಬಹುಸಂಖ್ಯಾತ ಕನ್ನಡಿಗರು, ನೆಲದ ಈ ಕನ್ನಡಿಗರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಅನುಭವಿಸ್ತಾ ಇದ್ದೀರಿ. ನಿಮ್ಮ ಸರ್ಕಾರ ಇದೆ ಅನ್ನೋದಾದ್ರೆ, ಮುಂದೆಯೂ ಇರಬೇಕು ಅನ್ನೋದಾದ್ರೆ ಈ ಕಾಯ್ದೆಯನ್ನ ಜಾರಿಗೆ ತರಬೇಕು ಅನ್ನುವ ವಿಚಾರದಲ್ಲಿ ನಾವು ಯಾರ ಜೊತೆಯಲ್ಲೂ ರಾಜಿ ಇಲ್ಲ, ಯಾರ ಜೊತೆಯಲ್ಲೂ ರಾಜಿ ಇಲ್ಲ. ನೀವು ನಮ್ಮನ್ನು ಜೈಲಿಗೆ ತಗೊಂಡು ಹೋಗಬಹುದು, ನಮ್ಮೇಲೆ ಕೇಸ್ ಹಾಕ್ಬಹುದು, ಹಾಕಿರಿ. ಡಿಸೆಂಬರ್ 27 ನನ್ನ ಮೇಲೆ 16 ಕೇಸ್ ಹಾಕಿರಿ, ಒಂದೇ ದಿವಸ 16 ಕೇಸ್ ಹಾಕಿರಿ. ಯಾವ್ದ್ಯಾವುದೋ ಹುಡುಕಿ ನನ್ನ ಬಂಧಿಸಿ ಮತ್ತೆ 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 ಜೈಲಿಗೆ ಕಳಿಸಿರಿ. 16 ದಿವಸ ಜೈಲಲ್ಲಿದ್ದೆ, 2 ದಿವಸ ಜೈಲು ಒಳಗಡೆ ಒಬ್ಬನೇ ಲಾಕಪ್ಪ ಲಾಕಿ 2 ದಿವಸ ನನಗೇನು ಊಟ ತಿಂಡಿ ಕೊಡ್ದಂಗೆ ನೋಡ್ಕೊಂಡ್ರಲ್ಲ. ಆದ್ರೆ ನನ್ನ ಶಕ್ತಿ ಕುದ್ದಿಲ್ಲ, ಕುಂದಲ್ಲ, ಕುಗ್ಗಲ್ಲ, ನನಗಿನ್ನಷ್ಟು ಶಕ್ತಿ ಬಂದಿದೆ.
ಇನ್ನೊಂದಷ್ಟು ಜನಕ್ಕೆ ಶಕ್ತಿ ಬಂದಿದೆ. ನನ್ನ ನಾಡಿಗಾಗಿ, ನುಡಿಗಾಗಿ, ನೆಲಕ್ಕಾಗಿ, ಜಲಕ್ಕಾಗಿ, ನಮ್ಮ ನಾಡಿನ ಮಕ್ಕಳ ಬದುಕಿಗಾಗಿ ಹೋರಾಡಿ ಹೋರಾಡಿ ರಕ್ತ ಕಣ ಒಂದು ಕಣ ನಮ್ಮ ದೇಹದಲ್ಲಿ ಇರೋವರೆಗೂ ಹೋರಾಡಿ ಸಾಯ್ತಿನವರೆಗೂ ಯಾವ ಸರ್ಕಾರಕ್ಕೆ ಯಾರಿಗೂ ಎದ್ರಿ ಅಂಜಿ ಅಳಕಿ ಮನೆ ಸೇರೋ ಮಗ ನಾನಲ್ಲ, ನನ್ನ ಕಾರ್ಯಕರ್ತರಲ್ಲ ಅನ್ನೋದನ್ನ ನೇರವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.